ಸರ್ವಭೂತೇಶು ಯಾ ಪಶ್ಯೇತ್ ಭಗವದ್ಭಾವನಾತ್ಮನ ಭೂತಾನಿ ಭಗವತ್ಯಾತ್ಮನ್ ಜ್ಞೇಯೋ ಭಾಗವತೋತ್ತಮ. ಅಂದರೆ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಕೂಡ ಭಗವಂತನಿದ್ದಾನೆ. ಭಗವಂತನಲ್ಲಿ ಎಲ್ಲ ಜಗತ್ತುಗಳು ಕೂಡ ಆಶ್ರಿತವಾಗಿದೆ. ಭಗವಂತ ಎಲ್ಲರ ಒಳಗೂ ಇದ್ದಾನೆ, ಭಗವಂತ ಎಲ್ಲ ಹೊರಗೂ ಇದ್ದಾನೆ. ಆದ್ದರಿಂದ ಅವನು ಸರ್ವಾಂತರ್ಯಾಮಿ, ಸರ್ವವ್ಯಾಪಿಯಾಗಿದ್ದಾನೆ. ಈ ಸತ್ವವನ್ನು ಅರಿತು ಯಾರು ತನ್ನನ್ನು ಉಪಾಸನೆಯನ್ನು ಮಾಡುತ್ತಾನೋ ಅವನೇ ನಿಜವಾದ ಭಕ್ತ, ಶ್ರೇಷ್ಠ ಭಕ್ತ, ಭಾಗವತೋತ್ತಮ ಎಂದು ಇಲ್ಲಿ ಭಗವಂತ ಹೇಳಿರುವಂಥದ್ದು. ಹಾಗಾದರೆ ಈ ವಿಚಾರವನ್ನು ಯಾರು ಹೇಳಿರುವುದು ಅಂದರೆ, ಈ ಭಕ್ತನಾದವ ಹೇಗಿರಬೇಕು ಎಂದು ವಸುದೇವನಿಗೆ ನಾರದರು ಈ ಮಾತನ್ನು ಹೇಳಿರುವಂಥದ್ದು. ನಾನೀಗ ಏನು ಮುಂದೆ ಹೇಳಿದೆ ಅವೆಲ್ಲವೂ ಕೂಡ ವಸುದೇವನಿಗೆ ನಾರದ ಮಹರ್ಷಿಗಳು ಹೇಳಿರುವಂತಹ ಮಾತು. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೇಕು. ಹಾಗೆ ಯಾಕೆ ಅರಿತುಕೊಳ್ಳಬೇಕಂದರೆ, ಭಗವಂತನ ಮಹಿಮೆಯೇ ಅಂತಹದ್ದು, ವಿಶೇಷವಾದಂತಹ ಮಹಿಮೆ. ಒಂದು ಭೂಪಿಂಡದಲ್ಲಿ ನಾನಾ ಬಗೆಯಲ್ಲಿ ಪ್ರಾಣಿಗಳು ಹುಟ್ಟು ಬರುತ್ತವೆ, ಹಾಗೆ ಒಂದು ಜ್ಯೋತಿಯಲ್ಲಿ ನಾನಾ ಜ್ಯೋತಿಗಳು ಉದಿಸುತ್ತವೆ. ಎಲ್ರಿಗೂ ಗೊತ್ತುಂಟು, ಒಂದು ಜ್ಯೋತಿ ಉಂಟು ಅಂತಾದರೆ ಆ ಜ್ಯೋತಿಯಿಂದ ನಾವು ಅನೇಕ ಜ್ಯೋತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ಒಂದು ಪರವಸ್ತುವಿನಲ್ಲಿ ಬ್ರಹ್ಮಾಂಡ ಕೋಟಿಗಳು ಉದಿಸಿ ಬಂದವು ಎಂದರೆ ಅವು ಬೇರೆಯಲ್ಲ, ಮತ್ತಾವುದೋ ಎಲ್ಲಿಂದೋ ಬಂತಂತಲ್ಲ, ಸರ್ವವು ಭಗವಂತನಿಂದಲೇ ಆಗಿರುವಂಥದ್ದು, ಆ ಭಗವಂತನ ಸೃಷ್ಟಿಯೇ ಆಗಿರುತ್ತದೆ. ಹಾಗಾಗಿ ವೇದ ಅಂತ ಹೇಳುವಂಥದ್ದು ನಾಲ್ಕು, ಆಶ್ರಮ ನಾಲ್ಕು, ಆದಿಮೂರ್ತಿ ನಾಲ್ಕು, ವರ್ಣ ಭೇದ ಅಂತ ಹೇಳುವಂಥದ್ದು ನಾಲ್ಕು, ಕಾರಣ ನಾಲ್ಕು, ಉಪಾಯಗಳು ನಾಲ್ಕು, ಇವುಗಳಲ್ಲಿ ಪುರುಷಾರ್ಥ ನಾಲ್ವರ ಹಾದಿಯನ್ನರಿತು ವಿಮುಕ್ತನು ನಾಲ್ಕನ್ನು ಪಡೆಯುತ್ತಾನೆ. ಇದರಲ್ಲಿ ಯಾರೂ ಕೂಡ ಸಂದೇಹವನ್ನು ಪಡಬೇಕಂತ ಅವಶ್ಯಕತೆ ಇಲ್ಲ. ಹಾಗೆ ಇದನ್ನೇ ಅರಿತು ವಿದುರನು ಸದಾಕಾಲ ಭಗವಂತನ ನಾಮಸ್ಮರಣೆ ಅರ್ಥಾತ್ ಶ್ರೀಕೃಷ್ಣನ ಧ್ಯಾನದಲ್ಲಿ ಆತ ತೊಡಗಿಕೊಂಡಿರುವಂಥದ್ದು. ಅವನಿಗೆ ಮತ್ತೆ ಮನಸ್ಸಿನಲ್ಲಿ ಯಾವುದೇ ಬೇರೆಯಾದಂಥ ಆಶೆ ಆಕಾಂಕ್ಷೆಗಳಿಲ್ಲ, ಕೇವಲ ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ಬೇಕು, ಭಗವಂತನೇ ನನ್ನ ದೇಹದಲ್ಲಿ ಆತ ಮೈ ಮನಗಳಲ್ಲಿ ಆತ ತುಂಬಿಕೊಂಡಿರಬೇಕು, ಈ ಆಶಯವನ್ನು ವಿದುರ ಹೊಂದಿದ್ದ. ಹಾಗಾಗಿ ಹಸ್ತಿನಾಪುರಕ್ಕೆ ಆತ ಧರ್ಮರಾಜನ ಅಣತಿಯಂತೆ ಆತ ಸಂಧಾನ ಕಾರ್ಯಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಬಂದಾಗ ಬಹಳ ಅನಿರೀಕ್ಷಿತವಾದಂಥ ಅದು ಸಂದರ್ಭ ಅವನಿಗಾಗಿತ್ತು. ಹಾಗಾದರೆ ಅನಿರೀಕ್ಷಿತವಾಗಿ ತನ್ನ ಮನೆಗೆ ಬಂದಾಗ ಭಗವಂತನನ್ನು ಕಂಡ ವಿದುರನಿಗೆ ಅತಿಯಾದ ಸಂತೋಷ ಆಗ್ತದೆ. ಯಾಕಂದರೆ ನಾವು ದಿನನಿತ್ಯವೂ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಧ್ಯಾನ ಮಾಡ್ತಾ ಇರ್ತೇವೆ, ಸ್ತುತಿ. ಅಂತಹ ಭಗವಂತ ಏನಾದರೂ ಹೇಳದೆ ನಮಗೆ ಮನೆಗೆ ಪ್ರತ್ಯಕ್ಷವಾಗಿ ಬಂದರೆ ಆನಂದ ಅಂತ ಹೇಳುವಂಥದ್ದು ವರ್ಣನಾತೀತ. ಅಂತಹ ಅನುಭವ ಅಂತ ಹೇಳುವಂಥದ್ದು ಇಲ್ಲಿ ವಿದುರನಿಗೆ ಆಗ್ತದೆ. ಆ ಸಂತೋಷದಿಂದ ಆತನಿಗೆ ಕಣ್ಣೀರು ಸುರಿಯುತ್ತಿರಲು ಅವನು ಪರಮ ಸುಖದಲ್ಲಿ ಮೈಮರೆತನು. ಶ್ರೀಕೃಷ್ಣನ ಸಿರಿಮೊಗದಲ್ಲಿ ಕಿರುಬೆವರು ರಂಜಿಸುತ್ತಿತ್ತು. ವಿದುರ ನೋಡುವಾಗ ಆ ಶ್ರೀಕೃಷ್ಣ ಹೇಗೆ ಇದ್ದ ಎಂಬುದನ್ನು ಇಲ್ಲಿ ವಿವರಣೆ ಕೊಡುತ್ತಾರೆ. ಹಾಗೆ ಕುದುರೆಯ ಕುರಪುಟದಿಂದ ಎದ್ದಂತಹ ಕೆಂದಿಳು ಸಿರಿ ಮುಡಿಯನ್ನು ಸೋಕದೆ ಕುಡಿಮೀಸೆಯಲ್ಲಿ ರೇಣುಗಳು ಕೂತು ಕೆಂಪಡರಿದೆ. ಚುರುಕಾದಂಥ ಸೂರ್ಯನ ಕಿರಣದ ಜಡಕ್ಕೆ ಬಾಡಿದ ತುಳಸಿಯ ದಂಡು ಆ ಶ್ರೀಕೃಷ್ಣನ ಕೊರಳಲ್ಲಿ ಒಪ್ಪುತ್ತಿತ್ತು. ಹಾಗೆ ಶೋಭಿಸುವ ಭಗವಂತನನ್ನು ಅಲ್ಲಿ ವಿದುರನ ಕಂಡನು, ಕಂಡು ಮೈಮರೆತನು. ಪುಳಕ ಜಲದಲ್ಲಿ ನೆನೆದು ನಾರಾಯಣನ ಪಾದ ದರ್ಶನದ ಹರ್ಷಾರಣ್ಯದಲ್ಲಿ ವಿದುರನ ಮನದ ಹಾದಿ ತಪ್ಪಿತು. ಅಷ್ಟೊಂದು ಸಂತೋಷಗೊಳ್ತಾನೆ. ಸದಾ ನೆನೆಯುತ್ತಿರುವಂಥ ಸನಕಾದಿಗಳಿಗೂ ಕೂಡ ಒಮ್ಮೆಯೂ ಮನಸ್ಸನ್ನು ಕೊಡದಂಥ ಭಗವಂತ ಸಾಮಾನ್ಯನಾದಂಥ ನನ್ನಲ್ಲಿ ಬಂದಿದ್ದಾನೆ, ನನಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಇವನ ಕರುಣಾಳುತನ ಅಂತ ಹೇಳುವಂಥದ್ದು, ಇವನ ಕೃಪೆ ಅಂತ ಹೇಳುವಂಥದ್ದು ಹೊಸದು ಅಂತ ಆತ ಹಿಗ್ಗಿ ಹಿರಿದು ಕುಣಿತಾನಂತೆ, ಸಂತೋಷವನ್ನು ಪಡಿತಾನಂತೆ. ಹಾಗೆ ಇವನೇ ನಿಜವಾದ ಭಕ್ತ. ಯಾಕಂದರೆ ದೇವರು ಯಾವಾಗಲೂ ಸುಮ್ಮನೆ ಬರುವುದಿಲ್ಲ, ನಿಜವಾದ ಭಕ್ತನಿಗೆ ದರ್ಶನವನ್ನು ಕೊಡುವಂಥದ್ದು. ಹಾಗಾಗಿ ಇಲ್ಲಿ ವಿದುರ ನಿಜವಾದಂಥ ಭಕ್ತನಾಗಿದ್ದಾನೆ, ಅವನಲ್ಲಿ ಯಾವುದೇ ರೀತಿಯಾದಂಥ ಸ್ವಾರ್ಥ ಅಂತೇಳಿ ಇರುವುದಿಲ್ಲ. ಇನ್ನೊಂದು ವರ್ಗದವರು ಇದ್ದಾರೆ, ಅಂದರೆ ಇವರು ಎರಡನೆಯ ದರ್ಜೆಯವರು, ಮಧ್ಯಮ ಭಕ್ತರು. ಇವರ ಲಕ್ಷಣಗೇನು? ಭಗವಂತನಲ್ಲಿ ಪ್ರೀತಿಯೂ ಉಂಟು, ಭಕ್ತಿಯೂ ಉಂಟು. ಭಗವತ್ ಭಕ್ತರಲ್ಲಿ ಮೈತ್ರಿ ಅಂತ ಹೇಳುವಂಥದ್ದು ಉಂಟು. ಏನೂ ತಿಳಿಯದಂಥ ಬಾಲಿಶರಲ್ಲಿ ಕೃಪೆ, ಅವರಿಗೇನು ಗೊತ್ತಿಲ್ಲ, ಹಾಂ ಇರಲಿ, ಅವರ ಮೇಲೊಂದು ಕೃಪೆ. ಮತ್ತು ಭಗವಂತನನ್ನು ದ್ವೇಷಿಸುವವರಲ್ಲಿ ಉಪೇಕ್ಷೆ. ಯಾರಾದರೂ ಭಗವಂತನನ್ನು ದ್ವೇಷ ಮಾಡ್ತಿದ್ದರೆ ಅವರನ್ನು ನಿರ್ಲಕ್ಷಿಸಿ ಬಿಡುವುದು.
ಅವನ ಕರ್ಮ ಅವನು ಅನುಭವಿಸ್ತಾನೆ, ನಮಗೇನು ಅಂತೇಳಿ ಪ್ರತೀಕಾರವನ್ನು ಯಾರು ಪಡ್ಕೊಳ್ಳೋದಿಲ್ಲ. ಕೆಲವರೆಲ್ಲ ಉಂಟು, ನೀನು ಭಗವಂತ ನನ್ನ ಭಕ್ತಿ ಮಾಡಲೇಬೇಕು, ನೀನು ಸ್ತುತಿ, ಈ ರೀತಿ ಅಲ್ಲ. ಅವನ ಕರ್ಮ ಅವನ ಇಷ್ಟ, ಈ ರೀತಿಯಾಗಿ ಬಿಟ್ಟು ಬಿಡುವಂಥದ್ದು, ಉಪೇಕ್ಷೆ ಮಾಡುವಂಥದ್ದು. ಹೀಗೆ ಪ್ರೀತಿ, ಮೈತ್ರಿ, ಕೃಪೆ, ಉಪೇಕ್ಷೆಗಳೆಂಬ ಈ ನಾಲ್ಕು ಚಿತ್ತ ವೃತ್ತಿಗಳನ್ನು ರೂಢಿಸಿಕೊಂಡವನು, ಅವನನ್ನು ನಾವು ಮಧ್ಯಮ ಭಕ್ತ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ಹೇಗೆ ಅದು ಈ ರೀತಿಯನ್ನು ವಿಮರ್ಶಿಸಬಹುದು ಅಂತಂದರೆ, ಮೂರನೆಯದಾಗಿ ಆಚಾರ್ಯಮೇವ ಹರೆಯೇ ಪೂಜಾಂ ಯಾ ಶ್ರದ್ಧೇ ಹರತೆ, ಹಾಗೆ ನತದ್ ಭಕ್ತೇಶು ಚಾನ್ಯೇಶು ಸಭಕ್ತ ಪ್ರಾಕೃತ ಸ್ಮೃತಃ ಅಂತ. ಇದು ಮೂರನೆಯ ಭಕ್ತನ ಲಕ್ಷಣ, ಭಗವಂತ ಎಲ್ಲರಲ್ಲೂ ಎಲ್ಲೆಡೆಯಲ್ಲೂ ಇದ್ದಾನೆಂತ ಹೇಳುವಂಥ ಒಂದು ಪ್ರಜ್ಞೆ, ಜಾಗೃತ ಇವನಿಗೆ ಆಗಿಲ್ಲ. ಸಾಮಾನ್ಯವಾಗಿ ಭಕ್ತನಿಗೆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ, ಆದ್ದರಿಂದ ಯಾರಾದರೂ ಮೋಸ ಮಾಡುವ ಮನಸ್ಸು ಬಂದರೆ ಇಲ್ಲೇ ಇಲ್ಲ, ಯಾರು ನೋಡದಿದ್ದರೂ ಭಗವಂತ ನೋಡುತ್ತಾನೆ ಎನ್ನುವಂಥ ಒಂದು ಜಾಗ್ರತೆ ಉಂಟು. ಆದರೆ ಈ ಮೂರನೆಯ ಭಕ್ತನಿಗೆ ಆ ರೀತಿಯ ಜ್ಞಾನ ಅಂತೇಳುವಂಥದ್ದು ಇಲ್ಲ. ಮೈತ್ರಿ, ಕೃಪೆ, ಉಪೇಕ್ಷೆ ಇಂಥ ಚಿತ್ತ ವೃತ್ತಿಗಳು ಅವನಿಗೆ ಮಾಗಿಲ್ಲ, ಮಧ್ಯಮ ಭಕ್ತನ ಮನಸ್ಥಿತಿಯು ಅವನಲ್ಲಿ ಇಲ್ಲ. ಹಾಗಾದರೆ ಅವನ ಮನಸ್ಥಿತಿ ಹೇಗೆ ಅಂತೇಳಿದರೆ, ಕೇವಲ ಪ್ರತಿಮೆಯನ್ನು ಪೂಜಿಸುವುದು. ಅವ ಪ್ರತಿಮೆ ಬಿಟ್ಟರೆ ಮತ್ತೆ ಅವನಿಗೆ ದೇವರು ಎಲ್ಲಿಯೂ ಕಾಣುವುದಿಲ್ಲ. ನಾವು ಅವನು ದೇವರನ್ನು ನೋಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಗರ್ಭಗುಡಿಯಲ್ಲಿ ಆದರೆ ಅಲ್ಲೇ ದೇವರನ್ನು ಕಾಣುವಂಥದ್ದು. ಈ ರೀತಿ ಪ್ರತಿಮೆಯಲ್ಲಿ ಮಾತ್ರ ದೇವರಿದ್ದಾನೆಂಬ ಭಾವನೆ ಅವನಲ್ಲಿ ಇರುವಂಥದ್ದು. ಹಾಗೆ ಈ ರೀತಿಯಾದಂಥ ವಿಶಾಲ ಭಾವನೆ ಅಂತೇಳುವಂಥದ್ದು ಅವನಿಗೆ ಇಲ್ಲ. ಭಗವತ್ ಭಕ್ತರ ಬಗ್ಗೆ ಅವನಿಗೆ ಎಚ್ಚರ ಇಲ್ಲ. ಯಾರಾದರೂ ಭಗವಂತನನ್ನು ಆರಾಧಿಸುವವರು ಭಕ್ತರಿದ್ದರೆ ಅವನ ಮೇಲೆ ಎಚ್ಚರ ಇಲ್ಲ, ಅವನನ್ನು ನಿರ್ಲಕ್ಷಿಸುವಂಥದ್ದು. ಇಡೀ ವಿಶ್ವವೇ ಭಗವಂತನ ಪ್ರತೀಕ ಎನ್ನುವ ಎಚ್ಚರವಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಈತ ಕನಿಷ್ಠ ಭಕ್ತನಾಗಿದ್ದಾನೆ, ಅಧಮ ಭಕ್ತನಾಗಿದ್ದಾನೆ, ಅಥವಾ ಪ್ರಾಕೃತಿಕ ಭಕ್ತ. ಇಂತಹ ಭಕ್ತರನ್ನು ಕುರಿತು ಬಸವಣ್ಣನವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರವ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಇದರ ಅರ್ಥ, ಏನಿದರ ಮರ್ಮ ಅಂತ ಹೇಳಿದರೆ, ಇದಕ್ಕೊಂದು ಚಿಕ್ಕದಾದಂತಹ ಒಂದು ಸಂದರ್ಭವನ್ನು ನಾವು ಹೇಳುವುದಿದ್ದರೆ, ಒಬ್ಬ ದೈವ ಭಕ್ತರಿದ್ದರು. ಪ್ರತಿದಿನ ತಪ್ಪದೆ ಮೂರು ಹೊತ್ತು ದೇವರ ಪೂಜೆಯನ್ನು ಮಾಡುತ್ತಿದ್ದರು. ಅವಕಾಶ ಸಿಕ್ಕಾಗಲೆಲ್ಲ ತೀರ್ಥಯಾತ್ರೆಗಳನ್ನು ಮಾಡುತ್ತಿದ್ದರು ಮತ್ತು ನೋಟು ಪುಸ್ತಕದಲ್ಲಿ ದೇವರ ನಾಮವನ್ನು ಬರೆಯುತ್ತಿದ್ದರು. ಹಾಗೆ ನೂರಾರು ನೋಟು ಪುಸ್ತಕಗಳಲ್ಲಿ ಬರೆದ ದೇವರ ನಾಮ ಅನೇಕ ಕೋಟಿ ಸಂಖ್ಯೆಗೂ ಅದು ಮೀರಿತ್ತು. ಆತ ಹೆಮ್ಮೆಯಿಂದ ತನ್ನನ್ನು ತಾನು ತೇರಾಕೋಟಿ ಎಂದುಕೊಂಡು ಕರೆಯುತ್ತಿದ್ದ. ಹೀಗೆ ತಾನು ಮಾಡುವ ಪೂಜೆಗಳ ಬಗ್ಗೆ, ತೀರ್ಥಯಾತ್ರೆಗಳ ಕುರಿತು ಹೆಮ್ಮೆಯಿಂದ ಹೇಳಿಕೊಂಡು ತಿರುಗಾಡುತ್ತಿದ್ದ. ಇದು ಒಬ್ಬ ದೈವ ಭಕ್ತನ ಲಕ್ಷಣ. ಹೀಗೆ ಇರುತ್ತಿರುವಂಥ ಸಮಯದಲ್ಲಿ ಒಮ್ಮೆ ಕನಸಿನಲ್ಲಿ ಆತ ಸ್ವರ್ಗ ನರಕಗಳ ಮುಂಬಾಗಿಲಿಗೆ ಹೋಗಿ ನಿಂತಿದ್ದ. ಅಲ್ಲೊಬ್ಬ ದೇವದೂತ ನಿಂತಿದ್ದ. ಆತ ಮರಣಾನಂತರ ಅಲ್ಲಿಗೆ ಬರುವ ಶುಭ ಅಶುಭ ಕರ್ಮಗಳನ್ನು ಲೆಕ್ಕ ಹಾಕಿ ಅವರನ್ನು ಸ್ವರ್ಗಕ್ಕೂ ನರಕಕ್ಕೂ ಕಳಿಸುವಂತಹ ಏರ್ಪಾಟು ಮಾಡುತ್ತಿದ್ದ. ಈ ದೈವ ಭಕ್ತನಿಗೆ ಒಂದು ಕುತೂಹಲ ಬಂತು. ನಾನೆಲ್ಲಿಯಾದರೂ ಮರಣಿಸಿದ ನಂತರ ನಾನು ಕೂಡ ಸ್ವರ್ಗಕ್ಕೇನಾದರೂ ಹೋದೆ ಅಂತಾದರೆ, ಅಥವಾ ಇಂಥ ಸ್ಥಳಕ್ಕೆ ಬಂದರೆ ನನ್ನ ಪುಣ್ಯದ ಫಲ ಎಷ್ಟಿರ್ಬೋದು, ನಾನು ಹೋಗುವಂಥ ಲೋಕಗಳ ಯಾವುದಿರ್ಬೋದು ಎಂಬ ಕುತೂಹಲದಿಂದ ಆತ ಅಲ್ಲಿ ಅವನನ್ನು ಪ್ರಶ್ನೆ ಮಾಡ್ತಾನೆ. ನಾನು ಸ್ಥಿತಿ ನನ್ನ ಮುಂದೆ ಏನು, ನಾನು ಮುಂದೆ ನರಕಕ್ಕೂ ಹೋಗ್ತೇನೋ ಸ್ವರ್ಗಕ್ಕೆ ಹೋಗ್ತೇನೋ ಅಂತ. ನರಕಕ್ಕಂತೂ ಹೋಗುವುದಿಲ್ಲ, ಯಾಕಂದರೆ ನಾನು ಮಾಡಿದಂಥ ಪುಣ್ಯ ಅಗಾಧವಾಗಿದೆ. ಆದರೂ ಕುತೂಹಲ, ನಾನು ಎಲ್ಲಿ ಹೋಗ್ಬೋದು ಅಂತ. ಆಗ ಆ ದೇವದೂತ ಹೇಳ್ತಾನಂತೆ, ನೀನು ಮಾಡಿದಂಥ ಪುಣ್ಯ ಪಾಪಗಳ ವಿವರ ಹೇಳು, ಆಮೇಲೆ ನಾನು ನೀನು ಎಲ್ಲಿಗೆ ಹೋಗ್ತಿ ಎಂಬ ವಿಚಾರವನ್ನು ನಾನು ನಿನಗೆ ಹೇಳ್ತೇನೆ. ಆಗ ಇವನು ವಿವರಣವನ್ನು ಕೊಡ್ತಾನೆ, ನಾನು ಮೂರು ಹೊತ್ತು ದೇವರ ಪೂಜೆಯನ್ನು ಮಾಡಿದ್ದೇನೆ, ಆ ಪುಣ್ಯಫಲ ಎಷ್ಟುಂಟು, ಆ ಪುಣ್ಯಫಲದಿಂದ ಯಾವ ಲೋಕವನ್ನು ನಾನು ಹೋಗಬಹುದು ಅಂತ. ಆಗ ದೇವದೂತ ಒಂದು ಕ್ಷಣ ಆಲೋಚಿಸಿ ಅಲ್ಲಿ ಹೇಳ್ತಾನಂತೆ, ನೀವು ಮಾಡಿದಂಥ ಪೂಜೆಯ ಫಲ ಶೂನ್ಯವಾಗಿ ಬಿಟ್ಟಿದೆ, ಅದಕ್ಕೆ ಫಲ ಇಲ್ಲ ಅಂತ. ಇವನಿಗೆ ಅಚ್ಚರಿ ಅನ್ನಿಸ್ತದೆ, ಹಾಗಾದರೆ ಏನಾಯಿತು ನಾನು ಮಾಡಿದ ಪೂಜಾ ಫಲ ಅಂತೇಳಿ. ಆಗ ಅದಕ್ಕೆ ಆ ದೇವದೂತ ಹೇಳ್ತಾನಂತೆ, ನೀನು ಪೂಜೆಯನ್ನೇನೋ ಮಾಡಿದ್ದಿ, ಮಂತ್ರಗಳನ್ನೆಲ್ಲ ಸರಿಯಾಗಿ ಹೇಳಿದ್ದಿ, ಆದರೆ ನೀನು ಪೂಜೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯಾರಾದರೂ ಬಂದರೆ ನೀನು ಆಗ ಅವರು ಅಹುದಹುದು ಎನ್ನುವಂತೆ, ಅವರು ಮೆಚ್ಚುವಂತೆ ಪೂಜೆ ಮಾಡಿ ಅವರನ್ನು ಮೆಚ್ಚಿಸುವುದಕ್ಕೆ ನೀನು ಪೂಜೆಯನ್ನು ಮಾಡ್ತಿದ್ದೆ. ಯಾಕಂದರೆ ನಾವು ಕೂಡ ಇದನ್ನು ನೋಡ್ತೇವೆ, ಗರ್ಭಗುಡಿಯ ಹಿಂದೆ ಒಂದು ದೊಡ್ಡದಾದಂಥ ಕನ್ನಡಿ ಇಡುವಂಥದ್ದು, ಆ ಕನ್ನಡಿಯಲ್ಲಿ ಯಾರು ಬರ್ತಾರೆ ಎಂಬುದನ್ನು ಅರ್ಚಕ ನೋಡುವಂಥದ್ದು, ಶ್ರೀಮಂತನಾಗಿದ್ದರೆ
ಬಹಳಷ್ಟು ದಕ್ಷಿಣೆ ಕೊಡುವಂತಿದ್ದರೆ ಕೂಡಲೇ ತನ್ನ ಮಂತ್ರದ ಸ್ವರವನ್ನು ಉಚ್ಚ ಸ್ವರದಲ್ಲಿ ಹೇಳುವಂಥದ್ದು, ಬಹಳ ಅಹುದಹುದ ಎನ್ನುವಂತೆ ಮೆಚ್ಚುವಂತೆ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು, ಹೊರಗೆ ಬಂದು ಅವರಿಗೆ ಹರಿವಾಣದಲ್ಲಿ ಪ್ರಸಾದವನ್ನು ಕೊಡುವಂಥದ್ದು, ಯೋಗ್ಯವಾದಂತಹ ದಕ್ಷಿಣೆಯನ್ನು ಪಡ್ಕೊಡುವಂಥದ್ದು. ಅಂದರೆ ಇದನ್ನೇ ಕುರಿತು ಆ ದೇವದೂತೆ ಹೇಳುವಂಥದ್ದು, ನಾವು ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿದಂಥ ಪೂಜೆಯಿಂದ ಯಾವುದೇ ರೀತಿಯಾದಂಥ ಫಲ ಇಲ್ಲ, ಹಾಗಾಗಿ ನಿನಗೆ ಫಲ ಇಲ್ಲ ಅಂತ. ಇವನಿಗೆ ಸ್ವಲ್ಪ ಅಳುಕುಂಟಾಗ್ತದೆ. ಆಗ ಮತ್ತೆ ಪುನಃ ಕೇಳ್ತೇನೆ, ಹಾಗಾದರೆ ನಾನು 13 ಕೋಟಿ, ನಾನು ಅನೇಕ ದೇವರ ನಾಮವನ್ನು ಕೋಟಿ ಸಂಖ್ಯೆಯಲ್ಲಿ ಬರೆದಿದ್ದೇನೆ, ಅದರ ಫಲ ಅಂತ ಹೇಳುವಂಥದ್ದು ಇರಲೇಬೇಕಲ್ವ? ಆ ಫಲದಿಂದ ನಾನು ಯಾವ ಲೋಕವನ್ನು ನಾನು ತಲುಪಬಹುದು, ಯಾವ ಸ್ಥಿತಿ ನನಗೆ ಸಿಗಬಹುದು ಅಂತ. ಆಗ ಇದಕ್ಕೂ ಫಲ ಇಲ್ಲ ಅಂತ ಹೇಳ್ತಾನೆ. ಇವನಿಗೆ ಮತ್ತಷ್ಟು ಗಾಬರಿ ಆಗ್ತದೆ. ಹಾಗಾದರೆ ನಾನು ಅಷ್ಟೆಲ್ಲ ಕಷ್ಟಪಟ್ಟದ್ದು ವ್ಯರ್ಥ ಆಯ್ತಾ ಅಂತ. ವ್ಯರ್ಥ ಅಂತಲ್ಲ, ನೀನೇ ನಿನ್ನ ಹೆಸರಿನ ಎದುರಿನಲ್ಲಿ 13 ಕೋಟಿ ಅಂತ ಸೇರಿಕೊಂಡು ನೀನು ಹೇಳ್ತಾ ತಿರುಗ್ತಾ ಇದ್ದೆ. ಯಾವಾಗಲೂ ನಾವು ದೇವರ ಸೇವೆಯನ್ನು ಮಾಡಲಿ, ಯಾವ ಸೇವೆಯನ್ನು ಮಾಡಲಿ, ಆತ್ಮ ಪ್ರಶಂಸೆಯನ್ನು ಮಾಡಿಕೊಂಡು ಅದರಿಂದ ನಾವು ಹೆಗ್ಗಳಿಕೆಯನ್ನು ಪಡೆದುಕೊಂಡಾಗ ಅದಕ್ಕೆ ಪುಣ್ಯ ಅಂತ ಹೇಳುವಂಥದ್ದು ಶೂನ್ಯವಾಗ್ತದೆ. ಅದಕ್ಕೆ ನೀನೇ ನಿದರ್ಶನ. ಹಾಗಾಗಿ ನಿನಗೆ ಆ ನೋಟ್ ಬುಕ್ಕಿನಲ್ಲಿ ದೇವರ ನಾಮ ಬರೆದಂಥ ಪುಣ್ಯವೂ ಕೂಡ ಅದು ಲುಪ್ತವಾಗಿ ಹೋಗಿದೆ. ಅವನಿಗೆ ಬಹಳಷ್ಟು ಗಾಬರಿ ಆಗ್ತದೆ. ಹಾಗಾದರೆ ಕೊನೆಯದಾಗಿ ನಾನು ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿದಂಥ ಪುಣ್ಯ ಉಂಟು. ಯಾಕಂದರೆ ತೀರ್ಥಕ್ಷೇತ್ರ ಅಂತ ಹೇಳುವಂಥ ದರ್ಶನ ಅಂತ ಹೇಳೋದು ಬಹಳ ಪುಣ್ಯ ಕಾರ್ಯ, ಅದಕ್ಕಾಗಿ ಜನರು ಬಹಳಷ್ಟು ಕಷ್ಟಪಟ್ಟು ಹೋಗುವಂಥದ್ದು. ಹಾಗೆ ನಾನು ಹೋಗಿದ್ದೇನೆ. ಆಗ ದೇವದೂತ ಹೇಳ್ತಾನೆ, ನೀವು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೀರಿ, ಕಾಶಿ ಸಮಾರಾಧನೆಯನ್ನು ಮನೆಗೆ ಬಂದು ಮಾಡಿದ್ದೀರಿ, ಎಲ್ಲವೂ ಮಾಡಿದ್ದೀರಿ, ಆದರೆ ನೀವು ಮಾತನಾಡುವಾಗ ಹೇಳಿಕೊಳ್ಳುವಾಗ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ರಿ, ನೋಡಿ ನಾನು ಕಾಶಿಗೆ ಹೋಗಿ ಬಂದೆ, ಕೇದಾರನಾಥಕ್ಕೆ ಹೋಗಿ ಬಂದೆ, ನಿಮಗೆ ಹೋಗ್ಲಿಕ್ಕಾಯ್ತಾ? ಈಗ ಕಾಶಿಗೆ ಹೋಗಿ ನಾನು ಈಗ ಕಾಶಿ ಸಮಾರಾಧನೆ ಮಾಡಿಸ್ತಾ ಇದ್ದೇನೆ, ನಾಳೆ ಊಟಕ್ಕೆ ಬರಬೇಕು ನೀವು. ಈ ರೀತಿಯ ಮಾತುಗಳನ್ನು ಹೇಳಿದಾಗ ಆ ಕಾಶಿಗೆ ಮತ್ತೊಂದು ಕಡೆಗೆ ಹೋಗದಿದ್ದವನಿಗೆ ಮನಸ್ಸಿನಲ್ಲಿ ಬೇಸರ ಆಗ್ತದೆ, ಅಯ್ಯೋ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ. ಇದು ಚುಚ್ಚುಕೊಟ್ಟ ಹಾಗಾಗ್ತದೆ, ಚುಚ್ಚು ಮಾತುಗಳಾಗ್ತವೆ. ಹಾಗಾಗಿ ಇಂತಹ ಮಾತುಗಳಿಂದ, ಆತ್ಮ ಪ್ರಶಂಸೆಯಿಂದ ನೀವು ಮಾಡಿದಂಥ ತೀರ್ಥಯಾತ್ರೆಯ ಫಲವೂ ಕೂಡ ಅಲ್ಲಿ ಸಂಪೂರ್ಣವಾಗಿ ವ್ಯರ್ಥ ಆಗಿಬಿಟ್ಟಿದೆ. ಇಲ್ಲಿ ನಿಮಗೆ ಆ ಫಲ ಅಂತ ಹೇಳುವಂಥದ್ದು ಇಲ್ಲ ಎಂಬುದನ್ನು ದೇವದೂತ ಹೇಳಿದಾಗ ಇಲ್ಲಿ ನಿಜಕ್ಕೂ ಈತನಿಗೆ ಆ ಮನಸ್ಸು ಅಂತ ಹೇಳುವಂಥದ್ದು ಪಕ್ಷತ್ತಾಪದಿಂದ ಅಲ್ಲಿ ಕುದಿಲಿಕ್ಕೆ ಪ್ರಾರಂಭವಾಗ್ತದಂತೆ. ನನ್ನ ಬದುಕೆಲ್ಲವೂ ಕೂಡ ವ್ಯರ್ಥವಾಯಿತಲ್ಲ ಎನಿಸಿತು. ಹಾಗೆ ಅದರ ಫಲವಾಗಿ ತನ್ನಿಂದ ತಾನೇ ಅಲ್ಲಿ ಕಣ್ಣೀರು ಹರಿಯತೊಡಗಿತು. ಅವನ ಮನಸ್ಸಿನಲ್ಲಿತ್ತು, ನಾನು ಬಹಳಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೇನೆ, ಪೂಜೆ ಪುನಸ್ಕಾರ ಮಾಡಿದೆ, ನೋಟ್ಬುಕ್ಕಿನಲ್ಲಿ ದೇವರ ನಾಮ ಬರೆದೆ, ತೀರ್ಥಯಾತ್ರೆ, ಹಾಗಾದರೆ ನನಗೆ ಪುಣ್ಯವೇ ಇಲ್ಲ ಅಂತ ಆದರೆ ಏನು ಮಾಡುವುದು? ಆಗ ಆ ದುಃಖದಿಂದ ಕಣ್ಣೀರು ಹರಿಯತೊಡಗಿತು. ಆಗ ದೇವದೂತ ಹೇಳಿದ, ಆಹಾ, ನಿಮ್ಮ ಪಶ್ಚಾತ್ತಾಪದ ಕಣ್ಣೀರಿನಿಂದ ದೇವರಿಗೆ ನಿಮ್ಮ ಬಗ್ಗೆ ಮರುಕ ಉಂಟಾಗಿದೆ. ಹೀಗೆ ಈ ರೀತಿಯಾಗಿ ಅಗ್ನಿಯಲ್ಲಿ ಬೇಯದೆ ಹೋಗುವಂತಹ ಪಾಪವು ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ವಿಚಾರವನ್ನು ಭಗವಂತ ಖಂಡಿತವಾಗಿಯೂ ಮರುಪರಿಶೀಲಿಸುತ್ತಾನೆ ಎಂದರು. ಆಗ ಭಕ್ತರ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಸುರಿಯತೊಡಗಿತು. ಆದರೆ ಈಗ ಬಂದಂಥ ಕಣ್ಣೀರಂತ ಹೇಳುವಂಥದ್ದು ಸಂತೋಷದ್ದು. ಯಾಕಂದರೆ ದೇವರು ನನ್ನ ಈ ವಿಚಾರವನ್ನು ವಿಮರ್ಶಿಸಿ ನನಗೆ ಉನ್ನತ ಲೋಕ ಕೊಡ್ಬೋದು. ಯಾಕಂದರೆ ನಾನು ಆ ರೀತಿಯಾದಾಗ ನನ್ನ ಕಾರ್ಯಕ್ಕೆ ನಾನು ಪಕ್ಷಾತಾಪವನ್ನು ಅನುಭವಿಸಿದ್ದೇನೆ, ಆ ಕಾರಣದಿಂದ ದೇವರು ನನ್ನನ್ನು ಕ್ಷಮಿಸಿದ್ದಾನೆ. ಹಾಗಾಗಿ ಮತ್ತೊಮ್ಮೆ ಕಣ್ಣೀರಾಯಿತು. ಈ ಕಣ್ಣೀರಿನಿಂದ ಆ ಹಾಸಿಗೆಯಲ್ಲಿದ್ದಂಥ ಬಟ್ಟೆಗಳು ಒದ್ದಾದಾಗ ಅವನು ಕನಸಿನಲ್ಲಿ ಎಚ್ಚರಿಕೆ ಕೊಳ್ತಾನಂತೆ. ಆದರೆ ಎಚ್ಚರಿಕೆಯಿಂದ ಕೊದ್ದಾಗ ಕುಳಿತಾಗ ಆತನ ಅಂತರಂಗದ ಕಣ್ಣು ಅಂತ ಹೇಳುವುದು ತಿಳಿದಿತ್ತು. ಅವನು ಕನಸನ್ನು ಕಂಡರೂ ಕೂಡ ಮತ್ತೆ ಅವನಿಗೆ ಜ್ಞಾನೋದಯ ಆಯ್ತಂತೆ. ಅದು ಕನಸಿನಲ್ಲಿ ಕಂಡ ವಿಚಾರ ಆದರೂ ಇನ್ನು ನಾನು ಈ ರೀತಿಯಾಗಿ ಮಾಡಬಾರದು, ನಾನು ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳಬಾರದು ಅಂತ ಅವನಿಗೆ ಜ್ಞಾನೋದಯ ಆಯಿತು. ಹಾಗೆ ಈ ಕಥೆಯನ್ನು ಯಾರಾದರೂ ಕೇಳಿದವರು ಅವರೂ ಕೂಡ ಈ ಸ್ಥಿತಿಯಲ್ಲಿ ಇದ್ದರೆ, ನಾವು ಮಾಡಿದಂಥ ಒಳ್ಳೆ ಕೆಲಸವನ್ನು 4 ಜನಕ್ಕೆ ನಾವು ಹೇಳುತ್ತಾ ತಿರುಗುತ್ತಾ ಇದ್ದರೆ, ದೇವರ ಪೂಜೆಯನ್ನು ಮಾಡಿ ನಾನು ಅಷ್ಟು ಪೂಜೆ ಮಾಡಿದೆ ಅಂತ ಹೇಳುತ್ತಾ ಇದ್ದವರು ಈ ಕಥೆಯ ಮರ್ಮವನ್ನು ಅರಿತು ಅವರು ಕೂಡ ಈ ರೀತಿಯಾದಂಥ ಕಾರ್ಯವನ್ನು ಮಾಡದೆ ಭಗವಂತನ ಪ್ರೀತಿಗೆ ಮಾತ್ರ ನಮ್ಮ ಕಾರ್ಯ ಮೀಸಲಾಗಿರಬೇಕೆಂಬಂಥ ಸತ್ಯವನ್ನು ಇದರಿಂದ ಅರಿತುಕೊಳ್ಬೇಕು. ಹೀಗೆ ಉತ್ತಮನಾದಂಥ ಶ್ರೇಷ್ಠನಾದಂಥ ಭಕ್ತನು ಸಾಮಾನ್ಯರಂತೆ ಎಲ್ಲರ ಆತೆ ಭಿನ್ನ. ಒಬ್ಬ ಶ್ರೇಷ್ಠ ಭಕ್ತ ಇರ್ತಾನೆ, ಆದರೆ ನೋಡಲಿಕ್ಕೆ ಮಾತ್ರ ಜನಸಾಮಾನ್ಯರಂತೆ ಇರ್ತಾನೆ. ಅವನೊಬ್ಬ ಶ್ರೇಷ್ಠ ಭಕ್ತ ಅಂತೇಳಿ ನಮಗೆ ಗೊತ್ತಾಗುವುದಿಲ್ಲ. ಯಾಕಂದರೆ ನಮಗಿಂತಲೂ ಆತ ಒಂದು ರೀತಿಯಾದ ಸರಳ ರೀತಿಯ ಜೀವನವನ್ನು ಮಾಡುತ್ತಿರುತ್ತಾನೆ. ಆತ ಬಾಹ್ಯ ಜಗತ್ತಿನಲ್ಲಿ ಆತ ಭಿನ್ನನಲ್ಲ, ಯಾವ ವ್ಯತ್ಯಾಸವೂ ಅವನಿಗೆ ಕಾಣಿಸುವುದಿಲ್ಲ. ಎಲ್ಲವನ್ನು ಆತ ಸಮದೃಷ್ಟಿಯಿಂದ ನೋಡುತ್ತಾನೆ. ಹಾಗೆಯೇ ಸುಖ ಬಂದಾಗ ಕುಣಿಯದೆ,
ದುಃಖ ಬಂದಾಗ ದುಃಖಿಸದೆ ಆತ ಎಲ್ಲ ರೀತಿಯಿಂದ ಒಂದು ಸಮತೋಲನವಾದ ಜೀವನವನ್ನು ಆತ ನಡೆಸಿಕೊಳ್ಳುತ್ತಾನೆ. ಯಾವುದರಲ್ಲೂ ಅತಿರೇಕ ಅಂತೇಳುವಂಥದ್ದು ಇಲ್ಲ. ಹೀಗೆ ನಡೆಯುವ ಎಲ್ಲ ಘಟನೆಗಳನ್ನು, ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳನ್ನು ಸಮದೃಷ್ಟಿಗಿಂದ ನೋಡುವಂಥ ಮನಸ್ಥಿತಿಯನ್ನು ಹೊಂದಿರುತ್ತಾನೆ. ಜೀವನವೇ ಒಂದು ನಾಟಕ ರಂಗ, ಅದರಲ್ಲಿ ನಾವು ಪಾತ್ರಧಾರಿಗಳು ಎಂದು ತಿಳಿಯುವ ಮಟ್ಟಕ್ಕೆ ಆತ ಮನಸ್ಥಿತಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡಿರ್ತಾನೆ. ಹಾಗೆ ಭಗವಂತನ ಸಂಕಲ್ಪದಂತೆ ಎಲ್ಲವೂ ನಡೆಯುತ್ತದೆ. ನಾವು ಮಾತ್ರ ಸೂತ್ರದ ಗೊಂಬೆಗಳು. ಸೂತ್ರದ ಗೊಂಬೆಗಳಂದರೆ ಭಗವಂತ ಅಂತೇಳುವಂಥ ನಾವು ಸೂತ್ರದ ಗೊಂಬೆಯನ್ನು ಭಗವಂತ ಆಡಿಸುವಂಥದ್ದು. ಹಾಗಾಗಿ ಸೂತ್ರವನ್ನು ಹಿಡಿದು ಅಳ್ಳಾಡಿಸಿದರೆ ಅದಕ್ಕೆ ಕಟ್ಟಿರುವ ಗೊಂಬೆಗಳು ಹೊಡೆದಾಡುತ್ತವೆ. ಸೂತ್ರವನ್ನು ಹಿಡಿದಳೆದಾಡುವಂಥ ಸೂತ್ರಧಾರನಿರುವಾಗ ಅದರ ಪುಣ್ಯ ಪಾಪಾವಳಿಗಳು ಆ ಬೊಂಬೆಗಳಿಗೆ ಉಂಟಾಗುವುದಿಲ್ಲ. ಅನ್ಯರನ್ನು ಕೊಲ್ಲುವವನು, ಅನ್ಯರಿಂದ ಕೊಲ್ಲಿಸುವವನು ಕಮಲಾಕ್ಷನೇ ಹೊರತು ಉಳಿದ ಜೀವ ಸಮೂಹಕ್ಕೆ ಇಲ್ಲಿ ಸ್ವಾತಂತ್ರ್ಯವಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುವವ ಅದು ಶ್ರೇಷ್ಠ ಭಕ್ತನೆನಿಸಿಕೊಳ್ಳುತ್ತಾನೆ. ಅಂದರೆ ನಾವು ಆ ರೀತಿ ಅಂತಹ ಭಗವಂತನನ್ನು ಹೃದಯದಲ್ಲಿ ಕಮಲದಲ್ಲಿ ಇರಿಸಿ ನಾವು ಆರಾಧನೆ ಮಾಡಬೇಕು. ಬಹಿರಂಗವಾಗಿ ಆರಾಧನೆ ಪ್ರದರ್ಶನವನ್ನು ಮಾಡಬಾರದು. ಅವನು ಶ್ರೇಷ್ಠ ಭಕ್ತನೆನಿಸುತ್ತಾನೆ. ಹಾಗೆಯೇ ಮಧ್ಯಮ ಭಕ್ತ, ಅಧಮ ಭಕ್ತ ಅಂತೇಳುವಂಥದ್ದು ಇದಕ್ಕಿಂತ ಸ್ವಲ್ಪ ಭಿನ್ನ. ಹಾಗಾಗಿ ಭಕ್ತನಾದವನು 9 ವಿಧದ ಭಕ್ತಿಯಲ್ಲಿ ಇರುವಂಥದ್ದು, 9 ವಿಧದ ಭಕ್ತಿಯನ್ನು ಅನುಭವಿಸುವಂಥದ್ದು. ಹಾಗಂದರೆ ಭಕ್ತಿಗೆ ಮಾರ್ಗ ಅಂತೇಳುವಂಥದ್ದು 9 ವಿಧದ ಭಕ್ತಿಗಳು ಅಂತ. ಅದರಲ್ಲಿ ಯಾವುದಾದರೂ ಒಂದು ರೀತಿಯಾದಂಥ ಭಕ್ತಿಯನ್ನು ಆತ ಜೀವನದಲ್ಲಿ ಆರಿಸಿಕೊಂಡು ಅದರಲ್ಲೇ ಇರಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಆ ರೀತಿಯೂ ಮಾಡುವಂಥದ್ದು ಈ ರೀತಿಯೂ ಮಾಡುವಂಥದ್ದು ಅದಲ್ಲ. ಒಬ್ಬ ಬಾವಿ ತೋಡ್ತಾ ಇದ್ದಂತೆ, ಬಾವಿ ತೋಡಲಿಕ್ಕೆ ಹೋದಾಗ ಬಹಳಷ್ಟು ಆಳವಾಗಿ ಬಾವಿಯನ್ನು ಅಗೆದ. ಆದರೆ ನೀರು ಬರುವುದು ಅವನಿಗೆ ಕಾಣಲಿಲ್ಲ ಅಂತೆ, ಬರುವ ಸೂಚನೆ ಕಾಣಲಿಲ್ಲ. ಆಗ ಇಲ್ಲಿ ನೀರು ಬರಲಿಲ್ಲ ಅಲ್ಲ ಅಂತ ಹೇಳಿ ಮತ್ತೊಂದು ಕಡೆಯಲ್ಲಿ ಹೋಗಿ ಬಾವಿಯನ್ನು ತೋಡಲಿಕ್ಕೆ ಪ್ರಾರಂಭ ಮಾಡಿದ. ಅದು ಬಹಳಷ್ಟು ಆಳವಾಗಿ ತೋಡಿದ, ಅಲ್ಲೂ ಬಾವಿಯಲ್ಲಿ ನೀರು ಬರುವ ಲಕ್ಷಣವೇ ಕಾಣಲಿಲ್ಲ. ಆಗ ಮಗದೊಂದು ಕಡೆಯಲ್ಲಿ ಹೋಗಿ ಆತ ಬಾವಿಯನ್ನು ತೋಡಲಿಕ್ಕೆ ಪ್ರಾರಂಭ ಮಾಡಿದಾಗ ಯಾರೋ ಒಬ್ಬರು ಆತನನ್ನು ಕಂಡು ಕೇಳ್ತಾರಂತೆ, ಏನಿದು ಅಲ್ಲಲ್ಲಿ ನೀನು ಬಾವಿಗಳನ್ನು ತೋಡ್ತಾ ಇದ್ದಿ, ಏನು ಉದ್ದೇಶ ಅಂತ. ಆಗ ಅವನು ಹೇಳ್ತಾನಂತೆ, ನೋಡಿ ಇದಿಷ್ಟು ಆಳವಾಗಿ ತೋಡಿದೆ, ನೀರು ಬರಲಿಲ್ಲ. ಮತ್ತೊಂದನ್ನು ಅಷ್ಟು ಆಳವಾಗಿ ತೋಡಿದೆ, ನೀರು ಬರುವ ಲಕ್ಷಣವೇ ಇಲ್ಲ, ಅದಕ್ಕಾಗಿ ಮತ್ತೊಂದನ್ನು ತೋಡ್ತಾ ಇದ್ದೀನಿ. ಆಗ ಆ ಮಹಾತ್ಮರು ಹೇಳಿದ್ರಂತೆ, ನೀನು ಇದೇ ಬಾವಿಯನ್ನು ಒಂದೇ ಕಡೆಯಲ್ಲಿ ನೀನು ಅಷ್ಟೇ ಆಳವಾಗಿ ತೋಡಿದ್ರೆ ಇಷ್ಟೊತ್ತಿಗೆ ನೀರು ಖಂಡಿತ ಬಂದು ಬಿಡ್ತಿತ್ತು. ಅಂದರೆ ಇದರ ಅರ್ಥ ಏನು? ನಾವು ಮಾಡುವಂಥ ಕೆಲಸ ಅಂತೇಳುವಂಥದ್ದು ಅಷ್ಟು ಏಕಾಗ್ರತೆಯಿಂದ ಇರಬೇಕು. ಮನಸ್ಸು ಚಂಚಲವಾಗಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಕಡೆಗೆ ಯಾವುದೂ ಆಗುವುದಿಲ್ಲ. ಹಾಗೆ ಭಕ್ತಿಯ ವಿಚಾರದಲ್ಲೂ ಕೂಡ ನಾವು 9 ವಿಧವಾದಂಥ ಭಕ್ತಿಗಳಲ್ಲಿ 1 ವಿಧವಾದಂಥ ಭಕ್ತಿಯನ್ನು ಮಾತ್ರ ಆರಿಸಿಕೊಳ್ಬೇಕು. ಭಜನೆ ಮಾಡಿ ನಾನು ದೇವರನ್ನು ಒಲಿಸಿಕೊಳ್ತೇನೆಂದರೆ ಭಜನೆಯನ್ನೇ ಮಾಡ್ತಾ ಇರಬೇಕು. ಪೂಜೆಯನ್ನು ಮಾಡಿ ನಾನು ದೇವರನ್ನು ಒಲಿಸಿಕೊಳ್ತೇನೆಂದರೆ ಪೂಜೆಯನ್ನೇ ಮಾಡಬೇಕು. ಹಾಗೆ ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಳ್ತೇನೆಂದರೆ ತಪಸ್ಸನ್ನೇ ಮಾಡಬೇಕು. ಇವತ್ತು ತಪಸ್ಸು ಮಾಡುವುದು, ನಾಳೆ ಪೂಜೆ ಮಾಡಲಿಕ್ಕೆ ಹೋಗುವಂಥದ್ದು, ಇನ್ನೊಂದು ದಿನ ಭಜನೆ. ಆ ರೀತಿಯ ಚಂಚಲ ಮನಸ್ಸು ಅಂತೇಳುವಂಥದ್ದು ಮನುಷ್ಯನಲ್ಲಿ ಇರಬಾರ್ದು. ಹಾಗಾಗಿ ಭಕ್ತನಾಗಲು ಉಪಾಯವೇ ಇರುವುದೇನೆಂದರೆ ಈ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ಇದೆಲ್ಲ ಚಂಚಲ ಸ್ಥಿತಿಯಿಂದ ಉಂಟಾಗುವಂಥದ್ದು. ಹಾಗಾದರೆ ಮನಸ್ಸನ್ನು ಚಂಚಲ ಸ್ಥಿತಿಯಿಂದ ನಾವು ನಿಗ್ರಹ ಮಾಡಿಕೊಳ್ಬೇಕು. ಅದನ್ನೇ ನಮಗೆ ಒಂದು ತಪಸ್ಸು ಮಾಡಲಿಕ್ಕೋ, ಒಂದು ನಾವು ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳಿ ಕೂತರೆ ನಮ್ಮ ಮನಸ್ಸು ಅಂತೇಳುವಂಥದ್ದು ಎಲ್ಲ ಕಡೆ ಎಲ್ಲೆಲ್ಲೋ ಓಡಿರ್ತದೆ, ದೇವರ ಕಡೆ ಕೇಂದ್ರೀಕೃತ ಆಗುವುದಿಲ್ಲ. ಯಾಕಂದರೆ ಈಗಿನ ಜೀವನ ಪದ್ಧತಿ ಅಂತ ಹೇಳುವಂಥದ್ದೇ ಹಾಗೆ ಆಗಿರ್ತದೆ. ಹಾಗಾಗಿ ನಾವು ಭಜನೆಗೆ ಕುಳಿತಲ್ಲಿ ಯಾಕೆ ಮನಸ್ಸು ಎಲ್ಲೋ ಹೋಗಿರ್ತದೆ. ನಾವು ಕುಳಿತದ್ದು ಸಂಧ್ಯಾ ವಂದನೆ ಮಾಡಲಿಕ್ಕೆ, ಆದರೆ ಮನಸ್ಸು ಅಂತ ಹೇಳುವಂಥದ್ದು ನಾವು ಮಾಡುವ ಉದ್ಯೋಗಕ್ಕೂ ಅಥವಾ ಇನ್ನಿತರ ಲೌಕಿಕವಾದ ಯಾವುದೋ ಒಂದು ವಿಚಾರಕ್ಕೆ ನಮ್ಮ ಮನಸ್ಸು ಹೋಗಿರ್ತದೆ, ಏಕಾಗ್ರತೆ ಬರುವುದಿಲ್ಲ. ಆಗ ಆ ಮಾಡಿದಂತಹ ಸಂಧ್ಯಾ ವಂದನೆ ಆಗಲಿ, ಜಪವಾಗಲಿ, ನಾಮಸ್ಮರಣೆ ಆಗಲಿ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ನಮಗೆ ಬೇಡದಿದ್ದ ವಿಚಾರಗಳೇ ಮತ್ತೆ ಮತ್ತೆ ಬರುತ್ತವೆ. ಹಾಗಾದರೆ ಏನು ಮಾಡುವುದು? ಹಾಗಾದರೆ ಮನಸ್ಸನ್ನು ನಿಗ್ರಹ ಮಾಡುವುದು ಹೇಗೆ ಅಂತ ಅರ್ಜುನ ಕೃಷ್ಣನಲ್ಲಿ ಕೇಳುತ್ತಾನೆ. ಆಗ ಅದಕ್ಕೆ ನೋಡಿ, ಇದು ಬಹಳ ಮುಖ್ಯವಾದಂಥ ವಿಚಾರ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಹೇಳಿದ್ದು ನಿಜ, ಅದಕ್ಕೆ ಉಪಾಯ ಬಂದಿ. ಬುದ್ಧಿ ಎಲ್ಲಿ ಹೋಗುತ್ತದೆ, ನಮ್ಮ ಚಂಚಲ ಮನಸ್ಸು ಅಂತೇಳುವಂಥದ್ದು ಎಲ್ಲಿ ಹೋಗುತ್ತದೆಯೋ ಅಲ್ಲಿಗೆ ಹೋಗಿ ನಿಧಾನವಾಗಿ ಅಲ್ಲಿಂದ ಎಳೆದುಕೊಂಡು ಬಂದು ನಿನ್ನ ಆತ್ಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ನಮ್ಮ ಮನಸ್ಸು ಎಲ್ಲೆಲ್ಲಿ ಹೋದಾಗ ಅದನ್ನು ಮತ್ತೆ ಪುನಃ ಎಳೆದು ತಂದು ನಮ್ಮ ಆತ್ಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಒಂದು ರೀತಿ ಶಾಂತವಾಗಬೇಕು, ವಿಶ್ರಾಂತಿಯ ಸಮಚಿತ್ತವನ್ನು ಪಡ್ಕೊಳ್ಬೇಕು. ಆಮೇಲೆ ನನ್ನ ಜ್ಞಾಪಕ ಅಂದರೆ ನಾವು ಪ್ರತಿಯೊಬ್ಬ ಮನುಷ್ಯರು ಕೂಡ ಒಬ್ಬೊಬ್ಬ ದೇವರನ್ನು ಭಜನೆ ಮಾಡುವಂಥದ್ದು, ಪ್ರೀತಿಸುವಂಥದ್ದು, ಆ ದೇವರನ್ನು ಪ್ರತಿಯೊಂದು ಕಡೆಗಳಲ್ಲೂ ಕಾಣುವಂಥದ್ದು. ನಮ್ಮ ಮನಸ್ಸು ಎಲ್ಲಿ ಹೋಗಿತ್ತು
ಆ ಹೋದಂಥ ಮನಸ್ಸನ್ನು ಅಲ್ಲಿಯೇ ದೇವರಿದ್ದಾನೆಂಬುದನ್ನು ಕಂಡು ಆ ದೇವರಲ್ಲಿ ಮನಸ್ಸನ್ನು ಲೀನವಾಗಿ ಮತ್ತೆ ಪುನಃ ನಾವು ಎಳೆತಂದು ನಾವು ಕಾಣುವಂಥ ಎಲ್ಲ ಕಡೆಯೂ ದೇವರಿದ್ದಾನೆಂಬಂಥ ಭಾವನೆಯು ಬಂದಾಗ ಆ ರೀತಿ ನೋಡಿದಾಗ ಎಲ್ಲರ ಹೃದಯದಲ್ಲೂ ಕೂಡ ದೇವರೇ ಇದ್ದಾನೆ ಎಂದು ಭಾವಿಸಿ ಆ ತರಹ ತನ್ನನ್ನೇ ನೋಡತಕ್ಕವರು ಎಲ್ಲರಲ್ಲೂ ದೇವರನ್ನು ಭಗವಂತನನ್ನು ಕಾಣತಕ್ಕವರು ಜ್ಞಾನಿಯಾಗ್ತಾನೆ ಎಲ್ಲರಿಗಿಂತಲೂ ಉತ್ತಮನಾದಂಥ ಭಕ್ತನಾಗ್ತಾನೆ ಅಂತ ಅಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ನಾವು ಚಂಚಲ ಮನಸ್ಕರಾಗದೆ ನಾವು ಯಾವುದೇ ದಿನದಲ್ಲಿ ಎಷ್ಟೇ ಹೊತ್ತಾಗಲಿ ಒಂದಷ್ಟು ಹೊತ್ತು ಭಗವಂತನ ಧ್ಯಾನದಲ್ಲಿ ನಾವು ಪರಿಪೂರ್ಣವಾಗಿ ಏಕಾಗ್ರತೆಯನ್ನು ಇಟ್ಟು ಆ ಭಗವಂತನನ್ನು ನಾವು ಭಜಿಸಬೇಕು. ಎಲ್ಲರಲ್ಲೂ ಎಲ್ಲದರಲ್ಲೂ ಆ ಭಗವಂತನನ್ನು ಕಂಡಾಗ ಆತ ಶ್ರೇಷ್ಠ ಭಕ್ತನೆನಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾ ನೀವು ಕೂಡ ಅಂಥ ಭಕ್ತರಾಗಿರಿ ಎಂಬ ಆಶಯದೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.